ಇವತ್ತಿನಿಂದ 9-10 ಮತ್ತು ಫಸ್ಟ್ ಪಿಯುಸಿ ಸೆಕೆಂಡ್ ಪಿಯುಸಿ ಮಕ್ಕಳಿಗೆ ಕಾಲೇಜ್ ಮತ್ತು ಸ್ಕೂಲ್ ಆರಂಭ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸರ್ಕಾರ ಕೊಟ್ಟಿರುವ ಎಲ್ಲಾ ರೀತಿಯ ಗೈಡ್ಲೈನ್ಸ್ ಒಂದಿಗೆ ಸ್ಕೂಲ್ ಆರಂಭ ಮಾಡಲಾಗಿದೆ. ಕೋವಿಡ್ ಕಾಲಘಟ್ಟದಲ್ಲಿಯೇ ಇದೀಗ ಮಕ್ಕಳಿಗೆ ಸ್ಕೂಲ್ ಆರಂಭ ಆಗಿದ್ದು, ಬರೋಬ್ಬರಿ 4 ತಿಂಗಳ ಬಳಿಕ ಮಕ್ಕಳು ಮರಳಿ ಶಾಲೆಗೆ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಶಾಲೆ ಮತ್ತು ಕಾಲೇಜ್ ಓಪನ್ ಆಗಿದೆ. 5 ಜಿಲ್ಲೆಯನ್ನ ಹೊರತುಪಡಿಸಿ ಉಳಿದ ಕಡೆ ಸ್ಕೂಲ್ ಬೆಲ್. ಅದರಲ್ಲೂ ಕೂಡ ಹಾಸನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಾಲೇಜು ಮಾತ್ರ ಸ್ಕೂಲ್ ಇಲ್ಲ. 9ರಿಂದ 12ನೇ ತರಗತಿವರೆಗೂ ಕೂಡ ಶಾಲಾ ಕಾಲೇಜು ಆರಂಭ ಇವರುಗಳಿಗೆ. ಆದ್ರೆ ಮಕ್ಕಳು ಯಾವುದೇ ರೀತಿಯ ಭಯ ಪಡುವ ಅಗತ್ಯ ಇಲ್ಲ, ಆತಂಕ ಪಡುವ ಅಗತ್ಯ ಇಲ್ಲ. ಪೋಷಕರು ಕೂಡ ಸರ್ಕಾರ ಕೊಟ್ಟಿರುವ ಗೈಡ್ಲೈನ್ಸ್ ಪ್ರಕಾರವೇ ಮಕ್ಕಳಿಗೆ ಯಾವುದೇ ರೀತಿಯ ಕರೋನಾ ವಿಚಾರದಲ್ಲಿ ಸಮಸ್ಯೆಗಳು ಆಗದಂತೆಯೇ ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲಾ ರೀತಿಯ ಮಾರ್ಗಸೂಚಿಗಳನ್ನ ಅನುಸರಿಸಿಕೊಂಡು ಸ್ಕೂಲ್ ಮತ್ತು ಕಾಲೇಜನ್ನು ಓಪನ್ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾರೆ, ನೋಡ್ತಾ ಹೋಗೋಣ. ಶ್ರೀನಿವಾಸ್, ಸದ್ಯ ಯಾವ ಕಾಲೇಜ್ ಹತ್ರ ಅಥವಾ ಸ್ಕೂಲ್ ಹತ್ರ ಇದ್ದೀರಿ? ಹೇಗಿದೆ ಅಲ್ಲಿನ ವ್ಯವಸ್ಥೆಗಳು ಇವತ್ತು ಮೊದಲನೇ ದಿನ? ವಿದ್ಯಾ, ನಾನು ಮಲ್ಲೇಶ್ವರಂನ 18th ಕ್ರಾಸ್ ನ ಕಾಲೇಜ್ ನಲ್ಲಿದ್ದೇನೆ. ಇಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುವಂತದ್ದು ನಾನೀಗ ದೃಶ್ಯಗಳಲ್ಲಿ ತೋರಿಸ್ತೇನೆ. ವಿದ್ಯಾರ್ಥಿಗಳಿಗಾಗಲೇ ಹೊರಗಡೆ ಹೋಗಿದ್ದಾರೆ, ಶಾಲಾ ಕಾಲೇಜುಗಳು ಕೂಡ ಪ್ರಾರಂಭ ಆಗಿದೆ. ಸೊ ಇಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ರಂಗೋಲೆಗಳನ್ನು ಹಾಕಿರುವಂಥದ್ದು, ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತ ಮಾಡುವಂತಹ ಕೆಲಸವನ್ನ ಇಲ್ಲಿನ ಶಿಕ್ಷಕ ವರ್ಗ ಮಾಡಿರುವಂಥದ್ದು. ಬಾಳೆಕಂದನ ಕಟ್ಟಿ, ಏನು ಮಾವಿನ ತೋರಣಗಳನ್ನು ಕಟ್ಟಿ ವಿದ್ಯಾರ್ಥಿಗಳನ್ನ ಇವತ್ತು ಶಾಲೆ ಮತ್ತು ಕಾಲೇಜಿಗೆ ಆಹ್ವಾನ ಮಾಡಿರುವಂಥದ್ದು. ಖುಷಿಯಿಂದ ವಿದ್ಯಾರ್ಥಿಗಳು ಮೊದಲೇ ದಿನ ಶಾಲಾ ಕಾಲೇಜಿಗೆ ಬಂದಿದ್ದಾರೆ. ಇನ್ನು ಸಾಮಾಜಿಕ ಅಂತರಕ್ಕೆ ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ, ಯಾಕಂದರೆ ಒಂದು ದಿನದ ಪ್ರೋಸೆಸ್ ಅಲ್ಲ ಇದು, ರೆಗ್ಯುಲರ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಮಾಜಿಕ ಅಂತರಕ್ಕೆ ಬಾಕ್ಸ್ಗಳನ್ನು ಹಾಕಿರುವಂಥದ್ದು. ಮತ್ತು ವಿದ್ಯಾರ್ಥಿಗಳು ಶಾಲೆಗೆ ಬಂದು ಕೂಡಲೇ ಅಥವಾ ಕಾಲೇಜಿಗೆ ಬಂದು ಕೂಡಲೇ ಸ್ಯಾನಿಟೈಸ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸ್ಯಾನಿಟೈಸ್ ಅನ್ನು ಹಾಕ್ಕೊಂಡು ಮತ್ತೆ ಮಕ್ಕಳು ಮುಂದೆ ಹೋಗಬೇಕು. ಅದಾದ ನಂತರ ಥರ್ಮಲ್ ಸ್ಕ್ಯಾನಿಂಗ್ ಆಗುತ್ತೆ, ಅದಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡು ಈಗಾಗಲೇ ಮಕ್ಕಳು ಎಲ್ಲರಿಗೂ ಕೂಡ ಥರ್ಮಲ್ ಸ್ಕ್ಯಾನಿಂಗ್ ಅನ್ನು ಮಾಡಿಕೊಂಡು ಒಳಗಡೆ ಕಳಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಕೂಡ ಸಿಎಂ ಅವರನ್ನ ಸ್ವಾಗತ ಮಾಡಲಿಕ್ಕೆ ಕಾಯ್ತಿದ್ದಾರೆ. ಶಿಕ್ಷಕ ವರ್ಗವು ಕೂಡ ಸಿಎಂ ಅವರನ್ನ ಸ್ವಾಗತ ಮಾಡಲಿಕ್ಕೆ ಕಾಯ್ತಿರುವಂಥದ್ದು. ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ತಿದ್ದಾರೆ. ಮತ್ತೆ ಅಧಿಕಾರಿಗಳು ಕೂಡ ಈಗಾಗಲೇ ಮಲ್ಲೇಶ್ವರಂನ 18th ಕ್ರಾಸ್ ಕಾಲೇಜ್ಗೆ ಬಂದಿದ್ದಾರೆ. PUC ಬೋರ್ಡ್ನ ನಿರ್ದೇಶಕರು, ಇನ್ನು ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಈಗಾಗಲೇ ಬಂದಿರುವಂಥದ್ದು. ಸೊ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು, ಸಿಎಂ ಅವರು ಬರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಖುಷಿಯ ವಾತಾವರಣ ಇಲ್ಲಿರುವಂಥದ್ದು. ಯಾಕೆಂದ್ರೆ ಸುಮಾರು 4 ತಿಂಗಳು ಹತ್ತಿರ 1.5 ವರ್ಷದ ಬಳಿಕ ಈ ರೀತಿಯಾದಂತಹ ವಾತಾವರಣ ಶಾಲಾ ಕಾಲೇಜಿನಲ್ಲಿ ನಿರ್ಮಾಣ ಆಗ್ತಿರುವಂಥದ್ದು. ಹಾಗಾಗಿ ಸಹಜವಾಗಿ ಈ ರೀತಿಯಾದಂತಹ ಸಂಭ್ರಮದ ವಾತಾವರಣ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮನೆ ಮಾಡಿರುತ್ತೆ. ಇನ್ನು ತರಗತಿಗಳು ಕೂಡ ಪ್ರಾರಂಭ ಆಗಿದೆ. ನಾನು ದೂರದಿಂದ ತೋರಿಸ್ತೀನಿ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ತರಗತಿಗಳು ಈಗ ಪ್ರಾರಂಭ ಆಗಿರುವಂಥದ್ದು, ವಿದ್ಯಾರ್ಥಿಗಳು ಕೂಡ ಆಸಕ್ತಿಯಿಂದ ಇನ್ನು ಪಾಠಗಳನ್ನು ಕಲಿತಾ ಇದ್ದಾರೆ. ಪ್ರಾರಂಭವನ್ನು ಉಪನ್ಯಾಸಕರು ಮಾಡಿದ್ದಾರೆ. ವಿದ್ಯಾರ್ಥಿಗಳು ಅಷ್ಟೇ ಖುಷಿಯಿಂದ ಮೊದಲ ದಿನದ ತರಗತಿಯನ್ನು ಕಲಿತಿರುವಂಥ ನನಗೆ ದೃಶ್ಯ ತೋರಿಸ್ತೀನಿ. ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅವರಿಗೆ, ಆದರೆ ನೀವು ನೋಡ್ಬೋದು ದೃಶ್ಯಗಳಲ್ಲಿ ಉಪನ್ಯಾಸಕರು ಪಾಠವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಮೊದಲ ದಿನ ಸ್ವಲ್ಪ ಕಿರಿಕಿರಿ ಇರುತ್ತೆ ಮಾಧ್ಯಮಗಳು ಅಂತಂದಾಗ. ಸೊ ಹಾಗಾಗಿ ನೋಡ್ಬೋದು ದೃಶ್ಯಗಳಲ್ಲಿ ಪಾಠಗಳು ಪ್ರಾರಂಭ ಆಗಿರುವಂಥದ್ದು. ಒಟ್ಟಾರೆಯಾಗಿ ವಿದ್ಯಾ, ಮೊದಲ ದಿನ ಅಂದರೆ 4 ತಿಂಗಳ ಬಳಿಕ ಇನ್ನು ಶಾಲಾ ಕಾಲೇಜುಗಳು ಪ್ರಾರಂಭ ಆಗಿದೆ. ವಿದ್ಯಾರ್ಥಿಗಳು ಅತ್ಯಂತ ಸಂತೋಷದಿಂದ ಶಾಲೆ ಮತ್ತು ಕಾಲೇಜಿಗೆ ಬಂದಿದ್ದಾರೆ. ಈ ಒಂದು ಎಸ್ಪೆಷಲಿ ಮಲ್ಲೇಶ್ವರಂನ 18th ಕ್ರಾಸ್ನ ಕಾಲೇಜ್ನಲ್ಲಿ 100% ಅಟೆಂಡ್ಸ್ ಇದೆ. ವಿದ್ಯಾರ್ಥಿಗಳು ಖುಷಿಯಿಂದ ಬಂದಿದ್ದಾರೆ. ಉಪನ್ಯಾಸಕರು ಕೂಡ ಅಷ್ಟೇ ಖುಷಿಯಿಂದ ಮೊದಲ ದಿನದ ಕಾಲೇಜಿಗೆ ಬಂದು ಸಂತಸವನ್ನು ಪಟ್ಟಿರುವಂಥದ್ದು. ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದೆ. ಪಾಠ ಪ್ರವಚನಗಳು ಕೂಡ 1.5 ವರ್ಷದ ಬಳಿಕ ಈ ರೀತಿಯಾದಂತಹ ವಾತಾವರಣದಲ್ಲಿ ಪ್ರಾರಂಭ ಆಗಿರುವಂಥದ್ದು. ವಿದ್ಯಾ, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗೆ.